ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 151. ಯಹೂದ್ಯ ಸುಗ್ಗಿಯ ಆ ಅವಧಿಯಲ್ಲಿ ಸುವಾರ್ಥ ಯುಗವು ಪ್ರಾರಂಭಗೊಂಡಿತು. ಈ ಯುಗದ ವಿನ್ಯಾಸವು ಏನೆಂದರೆ ದೇವರ ಕ್ರಿಸ್ತನ ಶಿರಸ್ಸು ಮತ್ತು ದೇಹದ ಕರಿ ಅಭಿವೃದ್ಧಿ ಮತ್ತು ಪರೀಕ್ಷೆಯಾಗಿತ್ತು. ಇದು ಆತ್ಮನ ಹಂಚಿಕೆಯಾಗಿದೆ. ಆದುದರಿಂದ ಸುವಾರ್ಥ ಯುಗವು ಯೇಸು ಕ್ರಿಸ್ತನನ್ನು ಆತನ ಸ್ಥಾನ ದೀಕ್ಷೆಯ ಸಮಯದಲ್ಲಿ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದ ಅಂದಿನಿಂದ ಪ್ರಾರಂಭಗೊಂಡಿತೆಂದು ಹೇಳುವುದು ಸೂಕ್ತವಾಗಿದೆ. ಅಪೊಸ್ತಲರ ಕೃತ್ಯಗಳು 10:38 ಹಾಗೂ ಲೂಕ 3:22. ಆತನ ದೇಹವಾದ ಸಭೆಗೆ ಸಂಬಂಧಪಟ್ಟಂತೆ ಅದು 3.5 ವರ್ಷಗಳ ನಂತರ ಪ್ರಾರಂಭಗೊಂಡಿತು. ಸುಗ್ಗಿಯು ಸುವಾರ್ತೆಯುಗದ ಮುಕ್ತಾಯದ ಅವಧಿಯೂ ಆಗಿದೆ. ಅಲ್ಲಿಯೂ ಕೂಡ ಪುನಃ ಎರಡು ಯುಗಗಳು ಪರಸ್ಪರ ಆವರಿಸುವಿಕೆಯು ಕಂಡುಬರುತ್ತದೆ. ಸುವಾರ್ತೆಯುಗದ ಮುಕ್ತಾಯ ಮತ್ತು ಪುನರ್ವಶ ಅಥವಾ ಸಹಸ್ರಮಾನ ಯುಗದ ಪ್ರಾರಂಭ. ಸುವಾರ್ತೆಯುಗವು ಹಂತ ಹಂತವಾಗಿ ಕೊನೆಗೊಳ್ಳುತ್ತದೆ. ಯಹೂದ್ಯಯುಗದಲ್ಲಿ ಕಂಡುಬಂದ ಮಾದರಿಯಂತೆ ಅಥವಾ ಛಾಯೆಯಂತೆ ಇರುವುದು ಸುಗ್ಗಿಯ ಕಾಲದ ಮೊದಲ 7 ವರ್ಷಗಳು ವಿಶೇಷವಾದ ರೀತಿಯಲ್ಲಿ ಶಾರೀರಿಕ ಇಸ್ರೇಲರಲ್ಲಿ ಮತ್ತು ಅವರಿಗಾಗಿ ಇರುವ ಕಾರ್ಯಕ್ಕೆ ನಿವೇದಿಸಲ್ಪಟ್ಟಂತೆ ಮತ್ತು ಅವು ಕೃಪಾಕಾಲದ ವರ್ಷಗಳಾಗಿರುವಂತೆ ಇಲ್ಲಿಯೂ ನಾವು ಅದೇ ರೀತಿಯ 7 ವರ್ಷಗಳು ಸುವಾರ್ಥ ಸಭೆಯ ಮೇಲೆ ಅದೇ ರೀತಿಯ ವರ್ತನೆಯನ್ನು ಕಾಣಬಹುದಾಗಿದೆ ಹಾಗೂ ಲೋಕದ ಮೇಲೆ ಅವರ ದುಷ್ಟತನದ ನಿಮಿತ್ತವಾಗಿ ಶಿಕ್ಷಿಸುವ ಸಂಕಟದ ಕಾಲ ಬೆಂಕಿ ಅದನ್ನು ಅನುಸರಿಸುವವರನ್ನು ಹಾಗೂ ಅದು ನೀತಿವಂತಿಕೆ ಆಳ್ವಿಕೆಗಾಗಿರುವ ಇನ್ನೂ ಹೆಚ್ಚಿನ ಸಿದ್ಧತೆಯೂ ಆಗಿದೆ. ಮಹಿಮಾ ಹಾದಿ KLMNPR ಇವು ಪ್ರತಿಯೊಂದು ವಿವಿಧ ಸಮಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ. ಎನ್ ಎಂಬುದು ಪರಿಪೂರ್ಣ ಮಾನವ ಸ್ವಭಾವದ ಸಮತಲವಾಗಿದೆ. ಆದಾಮನು ಪಾಪ ಮಾಡುವ ಮೊದಲು ಈ ಸಮಕ್ಷೇತ್ರದಲ್ಲಿದ್ದನು. ಆದರೆ ಅವಿಧೇಯತೆಯ ಕ್ಷಣದಿಂದ ಆತನು ನೀತಿಭ್ರಷ್ಟತೆಯ ಇಲ್ಲವೇ ಪಾಪಭರಿತ ಸಮಕ್ಷೇತ್ರವಾದ ಆರ್ಕ್ಕೆ ಬಿದ್ದು ಹೋದನು ಮತ್ತು ಆತನ ಪೀಳಿಗೆಯವರೆಲ್ಲ ಅದರಲ್ಲಿಯೇ ಜನಿಸಿದರು. ಇದು ಅಗಲವಾದ ಮಾರ್ಗಕ್ಕೆ ಅನುಗುಣವಾಗಿದ್ದು ನಾಶನಕ್ಕೆ ನಡೆಸುವುದಾಗಿದೆ. ಪಿ ಎಂಬುದು ಸಾಂಕೇತಿಕ ನೀತಿ ನಿರ್ಣಯವನ್ನು ಪ್ರತಿನಿಧಿಸುತ್ತದೆ. ಧರ್ಮಶಾಸ್ತ್ರ ಯಜ್ಞಗಳ ಪರಿಣಾಮವೆಂದು ಎಣಿಸಲಾಗಿದೆ. ಅದು ನಿಜವಾದ ನೀತಿ ನಿರ್ಣಯವಲ್ಲ, ಯಾಕೆಂದರೆ ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತರಲಾರದು. Hebrews 7:19. ಎನ್ ಎಂಬುದು ಒಮ್ಮೆ ಪರಿಪೂರ್ಣ ಮಾನವ ಆದಾಮನು ಹೊಂದಿದ್ದ ಪರಿಪೂರ್ಣ ಮಾನವ ಸಮಕ್ಷೇತ್ರವನ್ನು ಪ್ರತಿನಿಧಿಸುವ ಮಾತ್ರವಲ್ಲ, ಅದು ಎಲ್ಲ ನೀತಿ ನಿರ್ಣಯ ಹೊಂದಿದ ವ್ಯಕ್ತಿಗಳ ಸ್ಥಿರತೆಯಾಗಿದೆ. ವೇದವು ಹೇಳುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿಮಿತ್ತ ಮರಣ ಹೊಂದಿದನು. ಇದರ ಪರಿಣಾಮವಾಗಿ ಎಲ್ಲ ವಿಶ್ವಾಸಿಗಳು ಆತನ ಪರಿಪೂರ್ಣವಾದ ಮತ್ತು ಸಂಪೂರ್ಣಗೊಂಡ ಕಾರ್ಯದ ನಿಮಿತ್ತ ಆತನನ್ನು ನೀತಿ ನಿರ್ಣಯಕರೆಂದು ಅಂಗೀಕರಿಸಿದವರೆಲ್ಲರೂ ನಂಬಿಕೆಯ ಮೂಲಕ ದೇವರಿಂದ ನೀತಿ ನಿರ್ಣಯ ಹೊಂದುವವರೆಂದು ಸರ್ವ ಸಂಪೂರ್ಣರು ಎಂಬಂತೆ ಅವರನ್ನು ಎಂದೂ ಪಾಪಿಗಳಾಗಿರಲಿಲ್ಲವೇನೋ ಎಂಬಂತೆ ಎಣಿಸಲ್ಪಟ್ಟರು. ಹಾಗಿದ್ದರೆ ದೇವರ ದೃಷ್ಟಿಯಲ್ಲಿ ಯಾರು ಕ್ರಿಸ್ತನನ್ನು ತಮ್ಮ ವಿಮೋಚಕನೆಂದು ಅಂಗೀಕರಿಸುವವರೋ ಅವರೆಲ್ಲವೂ ಮಾನವ ಪರಿಪೂರ್ಣತೆಯ ಸಮಕ್ಷೇತ್ರದಲ್ಲಿ ಅಂದರೆ ಎನ್ನಲ್ಲಿ ಇರುವರು ಎಂಬಂತೆ ಎಣಿಸಲ್ಪಡುವರು. ಇದೊಂದು ದೃಷ್ಟಿಕೋನದಿಂದ ಮಾತ್ರವೇ ಇದರ ಮೂಲಕವಾಗಿ ಮಾನವನು ದೇವರನ್ನು ಸಮೀಪಿಸಬಹುದು ಅಥವಾ ಆತನೊಂದಿಗೆ ಯಾವುದೇ ಸಾಮರಸ್ಯವನ್ನು ಹೊಂದಿಕೊಳ್ಳಬಹುದಾಗಿದೆ. ಈ ಸಮಕ್ಷೇತ್ರದಲ್ಲಿರುವವರೆಲ್ಲರನ್ನು ದೇವರು ಪುತ್ರರೆಂದು ಕರೆಯುತ್ತಾನೆ, ಮನುಷ್ಯ ಪುತ್ರರು. ಹೀಗಾಗಿ ಆದಾಮನು ದೇವರ ಮಗನು, Luke 3:38. ಮತ್ತು ಆತನು ಅವಿಧೇಯನಾಗುವ ಮೊದಲು ದೇವರ ಸಂಪರ್ಕದಲ್ಲಿದ್ದನು. ನಮ್ಮ ಕರ್ತನು ಮಾಡಿ ಮುಗಿಸಿದ ಈಡುಬಲಿಯ ಕಾರ್ಯವನ್ನು ಒಪ್ಪುವವರೆಲ್ಲರಿಗೂ ಮೂಲ ರೂಪದ ಪರಿಶುದ್ಧತೆಯನ್ನು ಪುನರ್ವಶಪಡಿಸಿಕೊಂಡರೆಂದು ಎಣಿಸಲಾಗುವುದು ಮತ್ತು ಇದರ ಪರಿಣಾಮವಾಗಿ ಅವರಿಗೆ ದೇವರ ಸಾಂಗತ್ಯ ಅಥವಾ ಸಮರ್ಪಕವು ದೊರೆಯುವುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.